ಸರ್ಕಾರಿ ಬಸ್ ಅನ್ನು ಬಿಡದ ಖದೀಮರು ರಾತ್ರಿ ನಿಲ್ದಾಣದಲ್ಲಿ ನಿಲ್ಲಿಸಿದ್ದ ಬಸ್ ಬೆಳಗಾಗೋದ್ರೊಳಗೆ ಮಾಯವಾಗಿತ್ತು ಚಿನ್ನ ಬೆಳ್ಳಿ ಹಣ ಹೇಗೆ ಎಲ್ಲವನ್ನ ಕಳ್ಳತನ ಮಾಡೋ ವಿಚಾರ ನೀವು ಕೇಳಿರ್ತೀರಾ ಆದರೆ ಇಲ್ಲಿ ಕಳ್ಳನ ಬುದ್ಧಿ ಕೊಂಚ ಡಿಫರೆಂಟ್ ಆಗಿ ವರ್ಕ್ ಆಗಿದೆ ಆತ ಸರ್ಕಾರಿ ಬಸ್ಸನ್ನೇ ಎಗರಿಸಿಬಿಟ್ಟಿದ್ದಾನೆ ಅರೆ ಇದೇನು ಸ್ಟೋರಿ ಅಂತೀರಾ ಎಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಮನೆಯಲ್ಲಿ ನುಗ್ಗಿ ಹಣ ಚಿನ್ನ ಕಳ್ಳತನ ಮಾಡ್ತಾರೆ ದಾರಿಹೋಕರ ಕೊರಳಲ್ಲಿರುವ ಸರ ಹಾಗೂ ಪರ್ಸ್ಗಳತನ ಮಾಡುವುದನ್ನು ಕೇಳಿದ್ದೇವೆ ನೋಡಿದ್ದೇವೆ ಆದರೆ ರಸ್ತೆಯಲ್ಲಿ ನಿಂತಿರುವ ಸರ್ಕಾರಿ ಬಸ್ ಕಳ್ಳತನ ಮಾಡುವುದನ್ನು ಎಲ್ಲಿಯಾದರೂ ಕೇಳಿದ್ದೀರಾ ಇದು ನಿಮಗೆ ಕೇಳಲು ಆಶ್ಚರ್ಯ ಅನಿಸಬಹುದು ಆದರೆ ಇದೇ ನಿಜ ಹಾಗಾದರೆ ಈ ಘಟನೆ ನಡೆದಿರುವುದು ಎಲ್ಲಿ ಅಂತೀರಾ ನೋಡಿ ವಿಜಯನಗರ ಜಿಲ್ಲೆಯ ಮರಿಯಮ್ಮನಹಳ್ಳಿ ಪಟ್ಟಣದಲ್ಲಿ ಘಟನೆ ನಡೆದಿದ್ದು ಬಳ್ಳಾರಿ ಜಿಲ್ಲೆಯ ಸಂಟೂರಿನ ಡಿಪೋಗೆ ಸೇರಿದ ಕೆಎ ತರ್ಟಿ ಫೈವ್ ಎಫ್ ಏಟಿ ಫೈವ್ ನಂಬರಿನ ಬಸ್ ಮರಿಯಮ್ಮನ ಪಾಳ್ಯದಲ್ಲಿ ವಾಸ್ತವ ಹೂಡಿ ದೇವಲಾಪುರ ಗರಗ ಯಶವಂತನಗರ ಮೂಲಕ ಸಂಡೂರಿಗೆ ತಲುಪಬೇಕಿದ್ದ ಬಸ್ ಇದಾಗಿತ್ತು ವಾಸ್ತವ್ಯದ ಸ್ಥಳದಲ್ಲಿ ರಾತ್ರಿ ಡ್ರೈವರ್ ಕಂಡಕ್ಟರ್ ಇಬ್ಬರು ಮಲಗಿದ್ರು ರಾತ್ರಿ ಒಂದರಿಂದ ಎರಡು ಗಂಟೆ ಸುಮಾರಿಗೆ ಡ್ರೈವರ್ಗೆ ಎಚ್ಚರವಾಗಿ ಬಸ್ ನೋಡಿದಾಗ ಇದು ಸ್ಥಳದಲ್ಲಿ ಸುರಕ್ಷಿತವಾಗಿತ್ತು ಆದರೆ ಬೆಳಗ್ಗೆ ಐದು ಗಂಟೆಗೆ ಸುಮಾರಿಗೆ ಬಸ್ ಕಳ್ಳತನವಾಗಿರುವ ಸುದ್ದಿ ಗೊತ್ತಾಗಿದೆ ಸ್ಥಳಕ್ಕೆ ಮರಿಮ್ಮನಹಳ್ಳಿ ಪಟ್ಟಣದ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ವರದಿ ಮತ್ತಷ್ಟು ವಿಶೇಷ ಸುದ್ದಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ